ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ತಾನೇ ಒಂದು ಆರ್ಟಿಕಲ್ನ ರಿಲೀಸ್ ಮಾಡಲಾಗಿತ್ತು ಒಂದು ಅಫಿಷಿಯಲ್ ಆಗಿರುವಂಥ ಪತ್ರವನ್ನು ಅದರಲ್ಲಿ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರೊಂದಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ CM ಸಿದ್ದರಾಮಯ್ಯನವರು ಬೆಳಿಗ್ಗೆ ಸರಿಯಾಗಿ 11 ಗಂಟೆಗೆ ಒಂದು ಮೀಟಿಂಗನ್ನು ಸ್ಕೆಡ್ಯೂಲ್ ಮಾಡಿದ್ದಾರೆ ಅಂತ ಒಂದು ಅಫಿಷಿಯಲ್ ಆಗಿರುವಂಥ ಪತ್ರ ಇತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ದಿನ ಅಂದರೆ 29ನೇ ತಾರೀಕಿನಂದು 7ನೇ ವೇತನ ಆಯೋಗದ ಅಧ್ಯಕ್ಷರಾದಂತಹ ಒಂದು ಏನು ಸುಧಾಕರ್ ರಾವ್ ಅವರಿದ್ದಾರೆ ಮತ್ತು 7ನೇ ವೇತನ ಸಮಿತಿಯಿಂದ ಏನೇನು ಫಾರ್ಮ್ಯಾಲಿಟೀಸ್ಗಳಿದೆ, ಯಾವ ಒಂದು ಟೈಮ್ಗೆ ರಿಪೋರ್ಟನ್ನು ನೀಡಲಾಗುವುದು, ಇವೆಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಚರ್ಚೆಯನ್ನು ಮಾಡಲು CM ಸಿದ್ದರಾಮಯ್ಯನವರೊಂದಿಗೆ ಮೀಟಿಂಗನ್ನು ಅರೇಂಜ್ ಮಾಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ CM ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರುವಂಥದ್ದು ಕೂಡ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. CM ಆಫ್ ಕರ್ನಾಟಕ ಅವರು ಟ್ವೀಟ್ ಮಾಡಿದ್ದಾರೆ, ಏನು ಹೇಳ್ತಿದ್ದಾರೆ ಅದರಲ್ಲಿ ನೋಡ್ತಾ ಇರಬಹುದು ನೀವು. 7ನೇ ವೇತನ ಆಯೋಗದ ಅಧ್ಯಕ್ಷ ಸುಧಾಕರ್ ರಾವ್ ಹಾಗೂ ಸದಸ್ಯರ ನಿಯೋಗದವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚಿಸಿದರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಗೋವಿಂದ ರಾಜು, ನಸೀರ್ ಅಹಮದ್ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದು ಅಂತ ಹೇಳಲಾಗ್ತಾ ಇದೆ. ಸೊ CM ಸಿದ್ದರಾಮಯ್ಯನವರು 7ನೇ ವೇತನ ಸಮಿತಿಯ ರೂಪುರೇಷೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದರ ಬಗ್ಗೆ ಚರ್ಚಿಸಲು ಈ ಒಂದು ಮೀಟಿಂಗನ್ನು ಸ್ಕೆಡ್ಯೂಲ್ ಮಾಡಿದರು. ಸೊ ಈ ಒಂದು ಮೀಟಿಂಗಲ್ಲಿ 7ನೇ ವೇತನ ಆಯೋಗದ ಅಂತಿಮ ವರದಿ ಯಾವಾಗ ಬರಲಿದೆ ಮತ್ತು 7ನೇ ವೇತನ ಆಯೋಗ ತನ್ನ ಒಂದು ಕೆಲಸ ಕಾರ್ಯಗಳು ಯಾವ ಮಟ್ಟಕ್ಕೆ ಕಂಪ್ಲೀಟ್ ಮಾಡಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಅಪ್ಡೇಟನ್ನು ಪಡೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೇ 7ನೇ ವೇತನ ಆಯೋಗ ಎಷ್ಟು ಪರ್ಸೆಂಟ್ ಸರ್ಕಾರಿ ನೌಕರಿಗೆ ವೇತನ ಹೆಚ್ಚಳ ಮಾಡಲು ಇಲ್ಲಿ ಒಂದು ಪ್ರಪೋಸಲ್ನ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ಸರ್ಕಾರಿ ನೌಕರರು ಆಲ್ಮೋಸ್ಟ್ 40% ವೇತನ ಹೆಚ್ಚಳದ ಬಗ್ಗೆ ಒಂದು ಬೇಡಿಕೆಯನ್ನು ಇಡ್ತಾ ಬಂದಿದ್ದಾರೆ. CS ಷಡಕ್ಷರಿಯವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥವರು ಮೊದಲಿನಿಂದಲೂ ಕೂಡ ನೌಕರರು 40%ಗಿಂತ ಕಡಿಮೆ ವೇತನ ಒಂದು ಫಿಟ್ಮೆಂಟನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನೋದು ಒಂದು ಮಾತನ್ನು ಹೇಳಿದರು. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರ ವೇತನ 40%ವರೆಗೂ ಹೆಚ್ಚಳದ ಬಗ್ಗೆ ಇವತ್ತಿನ ಒಂದು ಸಭೆಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಡಿಸ್ಕಷನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ಇಂದು CM ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಮೂಲಗಳ ಪ್ರಕಾರ ಆಯೋಗವು ನವೆಂಬರ್ ಅಂತ್ಯಕ್ಕೆ ತನ್ನ ವರದಿಯನ್ನು ಸಲ್ಲಿಸಲಿದೆ. ವರದಿಯ ಶಿಫಾರಸುಗಳು ಜಾರಿಯಾದರೆ ಸರ್ಕಾರಿ ನೌಕರಿಗೆ ವೇತನವು ಶೇಕಡಾ 38ರಿಂದ 40ರಷ್ಟು ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಈ ಸಮಿತಿಯು ಕಳೆದ ಮೇ 19ರಿಂದಲೇ ವರದಿ ಸಲ್ಲಿಸಬೇಕಿತ್ತು, ಆದರೆ ಚುನಾವಣಾ ಅಡ್ಡ ಬಂದಿರುವುದರಿಂದ ಮತ್ತೆ 6 ತಿಂಗಳ ಕಾಲಾವಕಾಶವನ್ನು ವಿಸ್ತರಿಸಿಕೊಡಲಾಗಿತ್ತು. ಸೊ ಬೇಸಿಕಲಿ ಮೇ 19ರಂದೇ ಈ ಒಂದು ಸಮಿತಿ ತನ್ನ ವರದಿಯನ್ನು ನೀಡಬೇಕಾಗಿತ್ತು, ಬಟ್ ಚುನಾವಣೆಗಳು ಅಡ್ಡ ಬಂದಿರೋದರಿಂದ ಏನು CM ಅವರೊಂದು ಚುನಾವಣೆ ಬಂತು. ಸೊ ಆ ಒಂದು ಚುನಾವಣೆಯಿಂದ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ತನ್ನ ರಿಪೋರ್ಟ್ ನೀಡೋದಕ್ಕೆ ಡಿಲೇ ಆಗುತ್ತೆ. ಸೊ ಎಲ್ಲ ಕಾರಣಗಳಿಂದ ಅದು ಮುಂದಕ್ಕೆ ಬಂದಿದೆ. ಬಟ್ ಫೈನಲ್ ಆಗಿ CM ಸಿದ್ದರಾಮಯ್ಯನವರು ತಮ್ಮ ಒಂದು ಮಾತಿನಂತೆ 7ನೇ ವೇತನ ಆಯೋಗದ ಬಗ್ಗೆ ಸಂಪೂರ್ಣವಾಗಿರುವಂಥ ಕೆಲಸವನ್ನು ಇವಾಗ ಕೈಗೆ ತೆಗೆದುಕೊಂಡಿದ್ದು ನವೆಂಬರ್ ಅಂತ್ಯದ ವೇಳೆಗೆ ವರದಿ ಸಲ್ಲಿಕೆಯಾದ ನಂತರ ಇದರ ಮೇಲೆ ಅಧಿಕೃತವಾಗಿರುವಂಥ ಒಂದು ಆದೇಶಗಳನ್ನು ಹೊರಡಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೇನನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮಾಹಿತಿ ಒಳ್ಳೆಯದನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.